ಎಸ್ ರಾಜ್ಯ ಬಿಜೆಪಿಯಲ್ಲಿ ಆಗಸ್ಟ್ ಕ್ರಾಂತಿ ಶುರುವಾಗಿದೆಯಾ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಅತಂತ್ರರಾಗ್ಬಿಟ್ರ ಆರ್ಆರ್ ನಗರ ಶಾಸಕ ಮುನಿರತ್ನ. ಮುನಿರತ್ನ ಅವರು ಗೆಲ್ಲೋದಕ್ಕೆ ಎಷ್ಟು ಶತಾಯಗತಾಯ ಪ್ರಯತ್ನ ಪಟ್ಟರು ಅನ್ನೋದು ಗೊತ್ತಿದೆ. ಈಗ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು ಮುನಿರತ್ನ ಅವರು. ಆರ್ಆರ್ ನಗರ ಶಾಸಕ ಮುನಿರತ್ನ ಅವರು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರು. ಇನ್ನೇನು ಸಿಕ್ಕೇ ಬಿಡುತ್ತೆ, ನೆಕ್ಸ್ಟ್ ಕ್ಯಾಬಿನೆಟ್ ಪುನಾರಚನೆ ಆದಂತಹ ಸಂದರ್ಭದಲ್ಲಿ ನನಗೆ ಸ್ಥಾನವನ್ನ ಕೊಟ್ಟೇ ಕೊಡ್ತಾರೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಆದ್ರೆ BS ಯಡಿಯೂರಪ್ಪನವರ ಮಾತನ್ನ ಕೇಳಿ ಈಗ ಅಡ್ಕತ್ರಿಗೆ ಸಿಲುಕುಬಿಟ್ರ ಆರ್ಆರ್ ನಗರ ಶಾಸಕ. ಸಿಎಂ ಕುರ್ಚಿ ಬಿಟ್ಟು BS ಯಡಿಯೂರಪ್ಪನವರು ಹೊರಟು ಬಿಟ್ರೆ ಇವರೆಲ್ಲ ನಂಬ್ಕೊಂಡಿದ್ದಾರಲ್ಲ ನಮಗ್ ಸಚಿವ ಸ್ಥಾನ ಸಿಗುತ್ತೆ ಅಂತ ನಂಬ್ಕೊಂಡು ಬಿಜೆಪಿಗೆ ಬಂದು ಅಂದಂಥವ್ರ ಕಥೆ ಏನಾಗತ್ತೆ? ಹಾಗಾದ್ರೆ BS ಯಡಿಯೂರಪ್ಪನವ್ರನ್ನ ನಂಬ್ಕೊಂಡು ಬಂದವರು ಅವ್ರೇನಾದ್ರೂ ಕುರ್ಚಿ ಬಿಟ್ಟು ಹೊರಟ್ರೆ ಮುಂದೇನು ಇವ್ರ ಕಥೆ ಎಲ್ಲ ಏನು? ಸಿಎಂ BS ಯಡಿಯೂರಪ್ಪನವರು ಬದಲಾದ್ರೆ ಮಂತ್ರಿಗಿರಿ ಬಹುತೇಕ ಡೌಟ್. ಯಾರೆಲ್ಲ ಶುಭಾಕಾಂಕ್ಷಿಗಳಿದ್ದಾರಲ್ಲ ಅಂಥವ್ರಿಗೆ ಸಂಕಷ್ಟಕ್ಕೆ ಸಿಲುಕಿದ್ರ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ. ಬೆಳಗ್ಗೆಯೇ ಸಿಎಂ ನಿವಾಸಕ್ಕೆ ದೌಡಾಯಿಸಿ ಬಂದಿದ್ರು ಮುನಿರತ್ನ ಅವರು. ಹೋಗಿದ್ರು ಇದಕ್ಕಿದ್ದಂಗೆ, ಯಾಕೆಂತಂದ್ರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ಕೂಗು ಕೇಳ್ತಾ ಇದೆ. ಬೇರೆ ಸಚಿವ ಆಕಾಂಕ್ಷಿಯಾಗಿದ್ದಾರೆ. ಪುನಾರಚನೆ ಆದಂತಹ ಸಂದರ್ಭದಲ್ಲಿ ಇವರಿಗೆ ಸ್ಥಾನವನ್ನ ಕಲ್ಪಿಸಿ ಕೊಡ್ತೀನಿ ಅಂತ ಯಡಿಯೂರಪ್ಪನವರು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ರು. ಕೊಟ್ಟೆ ಕರ್ಕೊಂಡು ಬಂದ್ರು, ನಿಲ್ಲಿಸಿದ್ರು, ಗೆದ್ರು. ಆದ್ರೆ ಈಗ ಆರ್ಆರ್ ನಗರ ಶಾಸಕ ಮುನಿರತ್ನ ಅವರು ಒಂದು ರೀತಿಯಾಗಿ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ನ ಅನ್ನುವಂತಹ ಒಂದು ಗೊಂದಲ ಕೂಡ ಬಹುಶಃ ಇವರಿಗೆ ಇದ್ದಂಗೆ ಕಾಣ್ತಾ ಇದೆ. ಅದೇ ಕಾರಣಕ್ಕೆ ಬೆಳಗ್ಗೆನೆ ಹೋಗಿದ್ರು ಯಡಿಯೂರಪ್ಪನವರ ನಿವಾಸಕ್ಕೆ ದೌಡಾಯಿಸಿದ್ರು, ಹೋಗಿ ಬಂದರು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗೋದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಇದೆಲ್ಲದರ ಜೊತೆ ಜೊತೆಗೆ ಬದಲಾವಣೆ ಆಗೋದ್ರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಸಚಿವರುಗಳಲ್ಲಿ ಶಾಸಕರುಗಳಲ್ಲಿ ಸಚಿವಾಕಾಂಕ್ಷಿಗಳಲ್ಲಿ ಒಂದಷ್ಟು ಬದಲಾವಣೆ ಆತಂಕ. ಯಾಕೆ ಅಂತಂದರೆ ಯಾರಿಗೆಲ್ಲ ಈಗ ಸಚಿವ ಸ್ಥಾನ ಆಕಾಂಕ್ಷಿಗಳಿದ್ದಾರೆ ಒಂದಷ್ಟು ಜನಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು, ನಿನ್ನನ್ನು ನೆಕ್ಸ್ಟ್ ಸಿಎಂ ಮಾಡ್ತೀನಿ, ಈ ಸ್ಥಾನವನ್ನು ಕಲ್ಪಿಸಿಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಂಥವ್ರು ಇದಾರಲ್ಲ, ಅವರು ತಿರುಗಿ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಈ ಕುರಿತು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದ್ ಕಡೆ ನಾಯಕತ್ವ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ, ಹೈಕಮಾಂಡ್ ಕೂಡ ಈ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಏನ್ ಡಿಸಿಷನ್ ತೆಗೆದುಕೊಳ್ತಾರ ಅದು ಒಂದ್ ಕಡೆ. ಆದ್ರೆ ಯಡಿಯೂರಪ್ಪನವ್ರನ್ನ ನಂಬಿಕೊಂಡು ಪಕ್ಷಕ್ಕೆ ಬಂದವರು, ಅವರು ಭರವಸೆ ಕೊಟ್ಟು ಇಟ್ಟಂತಹ ಶಾಸಕರು, ಮುಂದೆ ನಿಮ್ಮನ್ನ ಸಚಿವರನ್ನಾಗಿ ಮಾಡ್ತೀವಿ ಅಂತಂದವರಲ್ಲಿ ಈಗ ಸದ್ಯಕ್ಕೆ ರೇಸ್ನಲ್ಲಿರೋರು ಅಂತಂದ್ರೆ ಮುನಿರತ್ನ. ಏನ್ ಮುನಿರತ್ನ ಅವ್ರ ಕತೆ? ಬೆಳಬೆಳಗ್ಗೆ ಸಿಎಂ ಮನೆಗೆ ಬೇರೆ ಹೋಗಿ ಬಂದ್ರು, ಏನ್ ಮಾತುಕತೆ ಆಯ್ತು? ಶಿಲ್ಪಾ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸತ್ಯ ತಾರಕಕ್ಕೇರಿದೆ. ಅದರಲ್ಲೂ ಕೂಡ ಹೈಕಮಾಂಡ್ ಭೇಟಿ ತೆರಳಿದಂತಹ ಸಿಎಂ ಯಡಿಯೂರಪ್ಪ ಅವರು ಮಾನಸಿಕವಾಗಿ ಎಲ್ಲ ಒಂದ್ ಕಡೆ ಸಿಎಂ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ಧ ಅನ್ನೋ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ ಗೆ ನೀಡಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿರುವಂತದ್ದು. ಆದ್ರೆ ಈ ಒಂದು ಹಂತದಲ್ಲಿ ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಅದರಲ್ಲೂ ಕೂಡ JDS ಮತ್ತೆ ಕಾಂಗ್ರೆಸ್ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ BS ಯಡಿಯೂರಪ್ಪ ಅವ್ರನ್ನ ನಂಬಿಕೊಂಡು BJPಗೆ ಬಂದು ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಶಾಸಕರುಗಳಲ್ಲಿ ಮುನಿರತ್ನ ಅವರು ಒಬ್ರು ಸಚಿವರಾಗಿರ್ಲಿಲ್ಲ. ಆದ್ರೆ ಮುನಿರತ್ನ ಅವರಿಗೆ ಈ ಒಂದು ಏನು 2 ವರ್ಷ ಪೂರೈಸಿದೆ ನಂತರ ಒಂದು ಸಚಿವ ಸ್ಥಾನ ಸಿಗುತ್ತೆ ಕೊಟ್ಟ ಮಾತಿಗೆ BS ಯಡಿಯೂರಪ್ಪ ಅವರು ತಪ್ಪಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಮುನಿರತ್ನ ಅವರಿದ್ರು. ಆದ್ರೆ ಈಗ ಏನು BSY ಬದಲಾವಣೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರೆ ತನ್ನ ಒಂದು ರಾಜಕೀಯ ಸ್ಥಿತಿ ಮತ್ತೆ ಏನು ತನಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನೋ ಒಂದು ಆತಂಕಕ್ಕೆ ಒಳಗಾಗಿರುವಂತ ಮುನಿರತ್ನ ಅವರು ಇವತ್ತು BSY ಅವರನ್ನ ಭೇಟಿ ಮಾಡಿ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಈ ಸಂದರ್ಭದಲ್ಲಿ ತನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ಕೊಂಡಿದ್ರು. ಆದ್ರೆ ಈಗ ನಾಯಕತ್ವ ಬದಲಾವಣೆಗೆ ಬಗ್ಗೆ ಚರ್ಚೆ ನಡೀತಿದೆ. ಒಂದ್ ವೇಳೆ ಮುಂದೆ ಬರುವಂತ ಮುಖ್ಯಮಂತ್ರಿಗಳು ತನಗೆ ಸಚಿವ ಸ್ಥಾನ ನೀಡ್ತಾರೋ ಇಲ್ವಾ ಅನ್ನೋ ಒಂದು ಆತಂಕವನ್ನ ಮುಖ್ಯಮಂತ್ರಿಗಳ ಬಳಿ ವ್ಯಕ್ತಪಡಿಸಿರುವಂತದ್ದು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ನೀಡಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಆದ್ರೆ ಏನು ಮುನಿರತ್ನ ಅವರಿಗೆ ತಮ್ಮ ಏನು ಬಹುದಿನಗಳ ಕನಸು ಏನು ಮುಖ್ಯಮಂತ್ರಿ ಆಗುವ ಸ್ಥಾನವನ್ನು ಮಂತ್ರಿ ಆಗ್ತೀನಿ ಅನ್ನೋ ಒಂದು ಒಂದು ಮನಸ್ಸಲ್ಲಿ ಆಸೆಯಿಂದ ಇದ್ರು. ಆದ್ರೆ ಅವರು ಈಗ ಅವರ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಆತಂಕದಲ್ಲಿದ್ರು. ಮತ್ತೆ ಅವ್ರ ಪರಿಸ್ಥಿತಿ ಡೋಲಾಯಮಾನ ಅಂತ ಪರಿಸ್ಥಿತಿಯಲ್ಲಿ ಈಗ ಮುನಿರತ್ನ ಅವರು ಸಿಕ್ಕಾಕೊಂಡಿರುವಂತದ್ದು ಶಿಲ್ಪ. ಮಂಜುನಾಥ್, ಈಗ ಒಂದು ಮುನಿರತ್ನ ಅವ್ರ ಕತೆ ಆಯ್ತು, ಆದ್ರೆ ಮುನಿರತ್ನ ಅವ್ರ ತರ ಇನ್ನೂ ಅನೇಕ ಜನ ಇದ್ದಾರೆ ಸಚಿವಾಕಾಂಕ್ಷಿಗಳು. ಸೊ ಯಾರೆಲ್ಲ ಬರ್ತಾ ಇದ್ದಾರೆ ಈಗ ಸಿಎಂ ನಿವಾಸಕ್ಕೆ ಮುನಿರತ್ನ ಅವ್ರ ಜೊತೆ ಜೊತೆಗೆ ಅಂತ?
ಇಂಥ ಸದ್ಯಕ್ಕೆ ಏನು ನಾಯಕತ್ವ ಬದಲಾವಣೆ ಚರ್ಚೆ ಕಳೆದ ಏನು ನಿನ್ನೆಯಿಂದ ಕೂಡ ಒಂದು ಆಡಿಯೋ ಬಿಡುಗಡೆ ಆದ ನಂತರ ತೀವ್ರ ಚರ್ಚೆಗೆ ಒಳಪಟ್ಟಿದೆ. ಈ ಸಂದರ್ಭದಲ್ಲಿ ಹಲವಾರು ಶಾಸಕರು ಹಿಂದೆ BSY ಯಡಿಯೂರಪ್ಪನ ಪರವಾಗಿ ನಿಂತಿದ್ರು. ಆದ್ರೆ ಈಗ ಕಳೆದ ಏನು ನಿನ್ನೆಯಿಂದ ಕೂಡ ಯಾವೊಬ್ಬ ಶಾಸಕರು ಕೂಡ ಮುಖ್ಯಮಂತ್ರಿ BSY ಪರ ಧ್ವನಿಯನ್ನ ಅಥವಾ ಅವರು ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ. ಕೆಲವೊಂದು ಸಚಿವರು ಅದರಲ್ಲೂ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ಸುಧಾಕರ್, ಬಿಸಿ ಪಾಟೀಲ್, ಸೋಮಶೇಖರ್ ಅವರು ಒಂದು ಕಾರ್ಯಕ್ರಮದ ಪ್ರಯುಕ್ತ ಬಂದು ಗೃಹ ಕಚೇರಿ ಕೃಷ್ಣದಲ್ಲಿ ಭೇಟಿ ಆಗಿರುವಂತದ್ದು, ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿರುವಂತದ್ದು. ಆದ್ರೆ ಇಲ್ಲಿ BJPಯ ಹಲವು ಹಿರಿಯ ನಾಯಕರು ಏನು BSY ಪರ ಬೆಂಬಲಿಗರು ಇದ್ರು ಶಾಸಕರು, ಅವ್ರು ಯಾರು ಕೂಡ ಇಲ್ಲವರೆಗೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಲ್ಲ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಹುತೇಕ CM ಬದಲಾವಣೆ ಫಿಕ್ಸ್ ಅಂತ ಹೇಳಲಾಗ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವ ಅವಶ್ಯಕತೆ ಇಲ್ಲ. ಜೊತೆಗೆ ಮುಂದೆ BSY ಪರವಾಗಿ ನಿಂತ್ರೆ ನಮ್ಗೆ ಅಪಾಯ ಇದೆ ಅನ್ನೋ ಒಂದು ಆತಂಕದಲ್ಲಿ ಶಾಸಕರಾರು ಕೂಡ BSY ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಿಲ್ಲ ಅಂತ ಹೇಳ್ಬೋದು. ಶಿಲ್ಪಾ, ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ ಕಾಕಿ.